ಚಿನ್ನದಲ್ಲಿ ಮಾಯ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಚಿನ್ನ ಸಮೃದ್ಧಿ ಕೊಟ್ರೆ ಇನ್ನು ಕೆಲವ್ರನ್ನ ಹಾಳು ಮಾಡ್ಬಿಡತ್ತೆ. ರೋಷನ್ ಸಿಂಗ್ ಒಂದು ರಿಜಿಸ್ಟರ್ ಆಫೀಸ್ನಲ್ಲಿ ಒಬ್ಬ ಆಫೀಸ್ ಬಾಯ್ ಆಗಿದ್ದ. ಗಿಂಬ್ಳದ ಸಹಾಯದಿಂದ ಒಂದು ದೊಡ್ಡ ಕಾಲೋನಿನಲ್ಲಿ ಒಂದು ದೊಡ್ಡ ಮನೆನ ಕೊಂಡ್ಕೊಂಡಿದ್ದ. ನೀವು ಇದೆಂತ ಮನೆನ ಕೊಂಡ್ಕೊಂಡಿದ್ದೀರಾ? ಈ ಮನೆಗೆ ಪ್ಲಾಸ್ಟರ್ ಕೂಡ ಆಗಿಲ್ಲ. ಅರೆ ಉಚ್ಚಿ, ನಿನಗೆ ಬುದ್ಧಿ ಇಲ್ಲ. ಈಗ ಈ ಜಾಗ ಚೆನ್ನಾಗಿಲ್ದೆ ಇರ್ಬೋದು. ಮುಂದೊಂದಿನ ಇಲ್ಲಿ ಕಾಲೋನಿ ಆದಾಗ ನಮ್ಮ ಮನೆ ಮೌಲ್ಯ ಜಾಸ್ತಿ ಆಗುತ್ತೆ. ಆದ್ರೆ ಪ್ಲಾಸ್ಟರ್ ಇಲ್ದೆ ಇರೋಂತ ಮನೆಯಲ್ಲಿ ವಾಸ ಮಾಡೋದಾದ್ರೂ ಹೇಗೆ? ಎಲ್ಲಿವರೆಗೂ ನಾನು ರಿಟೈರ್ಡ್ ಆಗ್ತೀನೋ ಅಲ್ಲಿವರೆಗೂ ನಾವು ಹೀಗೆ ಇರೋಣ. ನಾನು ಲಂಚ ತಗೊಂಡಿರೋದನ್ನೆಲ್ಲ ಇಲ್ಲಿ ಬಚ್ಚಿಡಬೇಕು. ನಾನು ಒಂದು ಅದ್ಭುತವಾದ ಮನೆ ಕಟ್ಟಿಸ್ಬೋದು, ಆದರೆ ಕಟ್ಟಿಸೋದಿಲ್ಲ. ಇಲ್ಲಂದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಹೊರಗಡೆಯಿಂದ ನಾವು ಬಡವರಾಗೇ ಇರೋಣ. ಆದರೆ ಒಳಗಡೆ ಎಲ್ಲ ಸಾಮಗ್ರಿಗಳನ್ನ ತಗೊಳ್ಳೋಣ. ರೋಷನ್ ಮನೆಯಲ್ಲಿ ಲ್ಯಾಟ್ರಿನ್ ಬಾತ್ರೂಮ್ಗಾಗಿ ಹಳ್ಳ ತೋಡುವಾಗ ಭೂಮಿ ಒಳಗಡೆ ಎಷ್ಟೋ ಮಡಿಕೆ ಚಿನ್ನ ಸಿಗತ್ತೆ. ರೋಷನ್ ಸಿಂಗಿನ ಖುಷಿಗೆ ಪಾರನೇ ಇರಲಿಲ್ಲ. ಒಂದು ಕಡೆ ಬಿಟ್ಟಿ ಗಿಮ್ಳ, ಇನ್ನೊಂದ್ ಕಡೆ ಪುಕ್ಷಟ್ಟೆ ಚಿನ್ನ. ತನ್ನ ಅದೃಷ್ಟ ಬದ್ಲಾಯ್ತು ಅಂತ ಅಂದ್ಕೊಂಡ. ಶ್ರೀಮಂತ ಆದ್ರೂ ಕೂಡ ಬಡೂರ್ ತರನೇ ಜೀವನ ಮಾಡೋ ಅಂಥದ್ದನ್ನ ಮುಂದುವರಿಸ್ತಾ ಇದ್ದ. ರೋಷನ್ ಸಿಂಗ್ಗೆ ಇಬ್ರು ಮಕ್ಕಳಿದ್ರು, ಒಬ್ಳು ಮಂಜು, ಇನ್ನೊಬ್ಬ ಮನೋಜ್. ಅಪ್ಪ, ಫ್ರಿಜ್ ತಗೊಳ್ಳೋಣ, ತಣ್ಣಗಿರೋ ನೀರ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೋಷನ್ ಸಿಂಗ್ ಚಿನ್ನನ ಮಾರಿ ಫ್ರಿಡ್ಜ್ ಅನ್ನ ಕೊಂಡ್ಕೋತಾನೆ. ಅವತ್ತು ಆ ಏರಿಯಾನಲ್ಲಿ ಲೈಟ್ ಹೋಗಿರತ್ತೆ, ತುಂಬಾ ಶೆಕೆ ಆಗ್ತಿರತ್ತೆ. ಮನೋಜ್ ರಾತ್ರಿ ಎದ್ದು ಫ್ರಿಡ್ಜ್ ಅಲ್ಲಿ ನೀರ್ ಕುಡಿಯೋದಕ್ಕೆ ಹೋಗ್ತಾನೆ. ಆದ್ರೆ ಫ್ರಿಡ್ಜ್ ಅಲ್ಲಿ ನೀರು ಬಿಸಿ ಆಗಿರತ್ತೆ, ಹಾಗಾಗಿ ಅಡ್ಗೆ ಮನೇಲಿಟ್ಟಿರುವಂತ ನೀರನ್ನ ಕುಡಿಯೋದಿಕ್ಕೆ ಅಲ್ಲಿಗೆ ಹೋಗ್ತಾನೆ. ಅಡ್ಗೆ ಮನೇಲಿದ್ದ ಬಕೆಟ್ ಪಕ್ಕ ಯಾರೋ ನಿಂತಿರೋದನ್ನ ನೋಡಿ ಮನೋಜ್ಗೆ ಉಸಿರೆ ನಿಂತು ಹೋಗತ್ತೆ. ಮನೋಜ್ ಕೂಕ್ಕೊಂಡು ಅವ್ರ ಅಪ್ಪ ಅಮ್ಮ ಬೆಡ್ರೂಮ್ ಅಲ್ಲಿ ಮಲಗಿರೋ ಜಾಗಕ್ಕೆ ಹೊರಟೋಗ್ತಾನೆ. ಅಪ್ಪ ಎದೋಳಿ, ಕಿಚನ್ ಅಲ್ಲಿ ನೀರಿನ ಬಕೆಟ್ ಪಕ್ಕ ಯಾರೋ ನಿಂತಿದ್ದಾರೆ. ರೋಷನ್ ಟಾರ್ಚ್ ಅನ್ನ ಆನ್ ಮಾಡ್ಕೊಂಡು ಕಿಚನ್ಗೆ ಹೋಗ್ತಾನೆ. ಆದ್ರೆ ಕಿಚನ್ ಅಲ್ಲಿ ಯಾರು ಇರೋದಿಲ್ಲ. ಮೊಬೈಲ್ ಅಲ್ಲಿ ಫಿಲಂ ನೋಡಿ ನೋಡಿ ನಿನ್ ತಲೆ ಕೆಟ್ಟೋಗಿದೆ, ಸುಮ್ನೆ ಹೋಗಿ ಮಲ್ಕೋ. ಸ್ವಲ್ಪ ದಿನದ ನಂತರ ರೋಷನ್ ಮಗಳು ಚಿನ್ನದ ಜುಮ್ಕಿ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅಪ್ಪ, ನೀವು ಮನೋಜ್ಗೆ ಅವನ್ ಹುಟ್ಟದಬ್ಬದ ದಿನ ಮೋಟಾರ್ ಸೈಕಲ್ ಕೊಡಿಸಿದೀರಾ, ನನ್ಗೆ ಚಿನ್ನದ ಜುಮ್ಕಿ ಬೇಕು ಅಪ್ಪ. ನಾಳೆ ನನ್ ಜೊತೆ ಪೇಟೆಗೆ ಬಾ, ನಿನ್ ಕೊಡಿಸ್ತೀನಿ. ಮಾರನೇ ದಿನ ಜಮೀನಲ್ಲಿ ಸಿಕ್ಕಂತ ಚಿನ್ನನ ಮಾರಿ ತನ್ನ ಮಗಳಿಗೋಸ್ಕರ ಜುಮ್ಕಿನ ತಂದುಕೊಡ್ತಾನೆ. ಅವತ್ತು ರಾತ್ರಿ ಟ್ರಾನ್ಸ್ಫಾರಮ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರತ್ತೆ. ರೋಷನ್ ಕುಟುಂಬ ಅವತ್ತು ರಾತ್ರಿ ಮದ್ವೆಗೆ ಹೋಗ್ಬೇಕಾಗಿರತ್ತೆ. ಯಾರಾದ್ರೂ ಒಬ್ರು ಮನೇಲಿ ಇರ್ಲೇಬೇಕು, ಲೈಟ್ ಬರ್ತಿಲ್ಲ, ಮನೇನ ಹಾಗೆ ಬಿಟ್ಟೋಗೋದು ಸರಿಯಲ್ಲ. ರೋಷನ್ ಮಗಳು ಮಂಜು ಅವತ್ ರಾತ್ರಿ ಮನೇಲೇ ಉಳ್ಕೋತಾರೆ, ಬಾಕಿ ಮೂರು ಜನ ಮದ್ವೆಗೆ ಹೋಗ್ತಾರೆ. ಅವತ್ತು ಇಡೀ ರಾತ್ರಿ ಲೈಟ್ ಹೋಗಿರತ್ತೆ, ಹಾಗಾಗಿ ತುಂಬಾ ಶೆಕೆ ಇರತ್ತೆ. ಮಂಜು ಪದೇ ಪದೇ ಫ್ರಿಡ್ಜ್ ಹತ್ರ ನೀರ್ ಕುಡಿಯೋದಕ್ಕೆ ಅಂತ ಬರ್ತಿರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಫ್ರಿಡ್ಜ್ ಅಲ್ಲಿರೋ ನೀರ್ ಮುಗ್ದು ಹೋಗತ್ತೆ, ಹಾಗಾಗಿ ಕಿಚನ್ಗೆ ಹೋಗ್ತಾಳೆ. ಅವಳು ಆ ಬಕೆಟ್ ಮುಚ್ಚಲ ತೆಗ್ದಾಗ ನೋಡ್ತಾಳೆ, ಆ ನೀರಲ್ಲಿ ಒಂದು ಭೂತದ ತಲೆ ತೇಲ್ತಿರತ್ತೆ. ಮಂಜು ಕೂಡ್ಲೇ ಅದನ್ನ ಮತ್ತೆ ಮುಚ್ಚಿಬಿಟ್ಟು ಅಡ್ಗೆ ಮನೆಯಿಂದ ಓಡ್ ಹೋಗ್ತಾಳೆ. ಆದ್ರೆ ಆ ಭೂತ ಆ ಪ್ಲೇಟ್ ಅನ್ನ ತೆಗೆದು ಬಕೆಟ್ ಇಂದ ಹೊರಗಡೆ ಬರತ್ತೆ. ನನ್ನಿಂದ ತಪ್ಪಿಸ್ಕೊಂಡ್ ಎಲ್ ಹೋಗ್ತೀಯ ಹುಡ್ಗಿ, ಇವತ್ತು ನನ್ನಿಂದ ನಿನ್ನನ್ನ ಯಾರು ಕಾಪಾಡಕ್ಕಾಗಲ್ಲ. ಆ ಭೂತ ಮಂಜುನ ಹಿಂಬಾಲಿಸ್ಕೊಂಡು ಹೋಗತ್ತೆ. ಮಂಜು ಮಾಡಿ ಮೇಲೆ ಓಡ್ ಹೋಗ್ತಾಳೆ, ಆ ಭೂತ ಕೂಡ ಅವಳನ್ನ ಹಿಂಬಾಲಿಸ್ಕೊಂಡ್ ಬರತ್ತೆ. ಈಗ ನನ್ನಿಂದ ತಪ್ಪಿಸ್ಕೊಂಡ್ ಎಲ್ಲಿಗೆ ಹೋಗ್ತೀಯ? ಮಂಜು ತಮ್ಮನೆ ಮಾಡಿ ಮೇಲಿಂದ ಪಕ್ಕದ ಮನೆ ಮಾಡಿ ಮೇಲೆ ಜಂಪ್ ಮಾಡ್ತಾಳೆ, ಹಾಗಾಗಿ ಅವಳ ಕಾಲಿಗೆ ಏಟಾಗತ್ತೆ. ಮಾರನೇ ದಿನ ಮಂಜು ಹಾಸ್ಪಿಟಲ್ ನಲ್ಲಿ ತನ್ನ ತಂದೆ ತಾಯಿಗೆ ಎಲ್ಲ ವಿಷಯನು ಹೇಳ್ತಾಳೆ. ಏನು ಅಂದ್ರೆ, ನಾನ್ ನೋಟಿಸ್ ಮಾಡಿದ್ದೀನಿ, ಯಾವಾಗ ನೀವು ಆ ಚಿನ್ನನ ಮಾರಿ ಏನಾದ್ರೂ ಕೊಂಡ್ಕೊಂಡ್ರೆ ಆಗ ಏನಾದ್ರೂ ನಡೆದೇ ನಡೆಯತ್ತೆ. ಭೂಮಿನಲ್ಲಿ ಸಿಕ್ಕಿರೋ ಆ ಚಿನ್ನನ ನಾವ್ ಇಟ್ಕೊಳಕ್ ಆಗಲ್ಲ, ಅದು ಕೆಲವರಿಗೆ ಅಶುಭ ಕೂಡ ಆಗತ್ತೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಾನೇನು ಆ ಚಿನ್ನನ ಬಿಸಾಕಾಗುತ್ತಾ? ಮಂಜು ಹಾಸ್ಪಿಟಲ್ ನಲ್ಲಿದ್ದ ಕಾರಣ ರೋಷನ್ ಸಿಂಗ್ ಮತ್ತೆ ಅವನ್ ಹೆಂಡತಿ ಸ್ವಲ್ಪ ದಿನ ಹಾಸ್ಪಿಟಲ್ ನಲ್ಲೇ ಇರ್ಬೇಕಾಯ್ತು. ಇನ್ನೊಂದು ಕಡೆ ರೋಷನ್ ನ ಮಗ ಮನೋಜ್ ಹಾಳಾಗ್ತಿದ್ದ. ಅವನು ಒಂದು ದಿನ ಬೀರುವಿಂದ ಸ್ವಲ್ಪ ಚಿನ್ನನ ತಗೊಂಡು ಅದನ್ನ ಮಾರಕ್ ಹೋದ. ಚಿನ್ನ ಮಾರಿ ಬಂದಂತ ದುಡ್ಡಿಂದ ಮನೋಜ್ ಮಜ ಉಡಾಯಿಸ್ದ. ರಾತ್ರಿ ತನ್ನ ಮೋಟಾರ್ ಸೈಕಲ್ ಇಂದ ವಾಪಸ್ ಮನೆಗ್ ಬರುವಾಗ ಅವನ್ ಹಿಂದೆ ಯಾರೋ ಕೂತಿದ್ದಾರೆ ಅಂತ ಅವನಿಗನ್ನಿಸ್ತಾ ಇತ್ತು. ಮನೋಜ್ ಮಿರರ್ ಅಲ್ಲಿ ನೋಡ್ದಾಗ ಅವನ್ ಹಿಂದೆ ಒಂದು ಭೂತ ಕೂತಿರತ್ತೆ. ಆ ಭೂತ ಹಿಂದೆಯಿಂದ ಮನೋಜ್ ಕಣ್ಣನ್ನ ಮುಚ್ಚಿಬಿಡ್ತಾಳೆ, ಹಾಗಾಗಿ ಮನೋಜ್ಗೆ ಭಯಂಕರವಾದ ಆಕ್ಸಿಡೆಂಟ್ ಆಗತ್ತೆ. ನಾನ್ ನಿಮಗೆ ಹೇಳಿದ್ದೆ ಆ ಚಿನ್ನದಲ್ಲಿ ಏನೋ ಅಪಶಕುನ ಇದೆ ಅಂತ, ಆದ್ರೆ ನೀವು ನನ್ನ ಮಾತನ್ನ ಕೇಳಲೇ ಇಲ್ಲ. ಈ ನಾಲಾಯಕಗೆ ಯಾರು ಹೇಳಿದ್ದು ಆ ಚಿನ್ನನ ತಗೊಂಡೋಗಿ ಮಾರು ಅಂತ?
ರೋಷನ್ ಸಂಪಾದನೆ ಮಾಡಿದ್ದಂತ ಎಲ್ಲಾ ದುಡ್ಡು ಅವನ್ ಮಗನ್ಗೋಸ್ಕರ ಹಾಸ್ಪಿಟಲ್ನಲ್ಲಿ ಖರ್ಚಾಗೋಯ್ತು. ರೋಷನ್ ತನಗ್ ಗೊತ್ತಿರುವಂತ ಒಬ್ಬ ತಾಂತ್ರಿಕನ ಮನೆ ಕರೆದು ಆ ಚಿನ್ನದ ಬಗ್ಗೆ ಎಲ್ಲಾ ಹೇಳ್ತಾನೆ. ಆ ತಾಂತ್ರಿಕ ಹೋಮ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಚಿನ್ನದ ಕಾಯಿನ್ ಅನ್ನ ಅದ್ರ ಮೇಲಿಡ್ತಾನೆ. ಬೆಂಕಿಲಿಟ್ಟ ಚಿನ್ನ ಹೊಳಿಯೋಕ್ ಬದ್ಲು ಕಪ್ಪಾಗೋಕ್ ಶುರುವಾಗತ್ತೆ. ನಿಮ್ಗೆ ಚಿನ್ನ ಸಿಕ್ಕಿರೋದ್ರಲ್ಲಿ ಅದರಲ್ಲಿ ಯಾವುದೋ ಶಕ್ತಿಶಾಲಿ ಆತ್ಮದ ಛಾಯೆ ಇದೆ. ಆ ತಾಂತ್ರಿಕ ರೋಷನ್ಗೆ ಸಲಹೆ ಕೊಡ್ತಾನೆ, ನೀನು ಎಷ್ಟು ಚಿನ್ನನ ಭೂಮಿಯಿಂದ ತಗೊಂಡಿದ್ಯೋ ಅದನ್ನ ವಾಪಸ್ ಅಲ್ಲೇ ಇಟ್ಬಿಡು ಅಂತ. ರೋಷನ್ ಎಲ್ಲಾ ಚಿನ್ನನ್ನು ತಗೊಂಡು ಹೋಗಿ ಅದೇ ಜಾಗದಲ್ಲಿ ಇಡ್ತಾನೆ. ಮತ್ತೆ ಭಯದಲ್ಲಿ ಆ ಬಂಗ್ಲೆ ಕೂಡ ಮಾರ್ಬಿಡ್ತಾನೆ. ಬಬ್ಲಿಯ ಕುಟುಂಬ ಮುರಾದಾಬಾದಲ್ಲಿ ವಾಸಿಸುತ್ತಿದ್ದರು. ಅವಳ ಮನೆ ಎರಡು ಮಹಡಿಯದ್ದಾಗಿತ್ತು. ಕೆಳಗಡೆ ಬಬ್ಲಿಯ ಪರಿವಾರ ವಾಸ ಮಾಡ್ತಿದ್ರು, ಮೇಲ್ಗಡೆ ಬಾಡಿಗೆಯವರು ವಾಸಿಸುತ್ತಿದ್ರು. ಬಬ್ಲಿ ಬಾಡಿಗೆಯವ್ರನ್ನ ಅಣ್ಣ ಅತ್ತಿಗೆ ಅಂತ ಕರೀತಿದ್ಲು. ಅಣ್ಣ ಅತ್ತಿಗೆ 7 ವರ್ಷದಿಂದ ಅಲ್ಲೇ ವಾಸಿಸುತ್ತಿದ್ರು. ಒಂದು ದಿನ ಬಬ್ಲಿ ಅಣ್ಣನ ಮನೆಯಿಂದ ಬಂದು ಅಮ್ಮನಿಗೆ ಹೇಳಿದ್ಲು, ಅಮ್ಮ ಅತ್ತಿಗೆ ಇವತ್ತು ಕಪ್ಪು ಬೇಳೆ ಪಾಯಸ ಕುಡಿಸಿದ್ರು. ಬಬ್ಲಿ ಸಾಯಂಕಾಲ ಟ್ಯೂಷನಿಂದ ಬಂದ್ಮೇಲೆ ಅತ್ತಿಗೆ ಜೊತೆ ಮಾತಾಡ್ತಾ ಕೂತಿದ್ಲು. ಕಪ್ಪು ಬೇಳೆ ಪಾಯಸ? ನಾನದನ್ನ ಇವತ್ತಿನ ತನಕ ಎಲ್ಲೂ ಕೇಳಲೇ ಇಲ್ಲ. ನಾನು ಅತ್ತಿಗೆಯಿಂದ ಪಾಯಸ ಮಾಡೋದನ್ನ ಕಲಿತೀನಿ, ಆಮೇಲೆ ನಿಮಗೂ ಒಂದಿನ ಮಾಡ್ಕೊಡ್ತೀನಿ. ಮರುದಿನ ಬಬ್ಲಿ ಶಾಲೆಯಲ್ಲಿರ್ಬೇಕಾದ್ರೆ ತುಂಬಾ ನಿದ್ದೆ ಬರ್ತಾ ಇತ್ತು. ಇಂಟರ್ವಲ್ ಟೈಮಲ್ಲಿ ಕ್ಲಾಸ್ ರೂಮ್ ಫುಲ್ ಖಾಲಿ ಆದ್ರೂ ಬಬ್ಲಿ ತನ್ನ ಬ್ಯಾಗ್ ಮೇಲೆ ತಲೆ ಇಟ್ಟು ಮಲ್ಕೊಂಡಿದ್ಲು. ಅವಳು ಕಣ್ತೆರೆದು ನೋಡಿದಾಗ ಕ್ಲಾಸ್ ರೂಮ್ ಫುಲ್ ಕತ್ಲೆ ಆಗೋಗಿತ್ತು. ಎದುರುಗಡೆ ಒಬ್ಳು ಭೂತ ಬ್ಲಾಕ್ ಬೋರ್ಡ್ ಮೇಲೆ ಬರಿತಾ ಇದ್ಲು, ನೀನು ಈಗ ನನ್ನ ವಶದಲ್ಲಿದ್ದೀಯಾ. ಬಬ್ಲಿ ಕೂಡ್ಲೆ ಕ್ಲಾಸಿಂದ ಎದ್ದು ಓಡೋದ್ಲು. ಶಾಲೆ ಹೊರಗಡೆ ಕೂಡ ಯಾರೂ ಇರ್ಲಿಲ್ಲ. ಶಾಲೆ ಹೇಗೆ ಖಾಲಿ ಆಯ್ತು ಇಷ್ಟ ಬೇಗ ಅಂತ ಬಬ್ಲಿಗೆ ಅರ್ಥನೇ ಆಗ್ಲಿಲ್ಲ. ಆಗ ಬಬ್ಲಿಯ ತಲೆಗೆ ಯಾರೋ ಬಂದು ಹೊಡೆದಂಗಾಯ್ತು. ಬಬ್ಲಿಗೆ ಎಚ್ಚರ ಆದಾಗ ಟೀಚರ್ ಅವಳ ಎದುರುಗಡೆ ಇದ್ಲು. ಬಬ್ಲಿ, ಕ್ಲಾಸಲ್ಲಿ ಮಲಗ್ತಿದ್ಯಾ? ಅವತ್ತು ಬಬ್ಲಿ ತುಂಬಾ ಬೇಜಾರಾಗಿ ಮನೆಗ್ ಬಂದ್ಲು. ಏನಾಯ್ತು ಬಬ್ಲಿ, ನಿನ್ ಮುಖ ಯಾಕಿಷ್ಟೊಂದ್ ಬಾಡ್ ಹೋಗಿದೆ? ಟೀಚರಿಂದ ಬೈಸ್ಕೊಂಡ್ ಬಂದಿದ್ಯಾ? ಇಲ್ಲ ಅಮ್ಮ, ಇವತ್ ಬೆಳಗ್ಗಿಂದ ತುಂಬಾ ನಿದ್ದೆ ಬರ್ತಿದೆ, ಯಾಕೋ ಗೊತ್ತಿಲ್ಲ. ಮತ್ತೆ ನಾನು ತುಂಬಾ ಕೆಟ್ಟದಾದ ಕನ್ಸು ಕಂಡೆ. ಸ್ವಲ್ಪ ಹೊತ್ತು ಮಲ್ಕೋ, ನಿನ್ನೆ ರಾತ್ರಿ ನಿನ್ಗೆ ಚೆನ್ನಾಗ್ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಆದ್ರೆ ಮಲಗೋ ಮುಂಚೆ ಸ್ವಲ್ಪ ಏನಾದ್ರೂ ತಿನ್ನು. ಬಬ್ಲಿ ಮುಖ ತೊಳೆಯೋಕೆ ಬಾತ್ರೂಮ್ಗೆ ಹೋದ್ಲು. ಅವಳು ವಾಶ್ ಬೇಸಿನ್ ನಲ್ಲಿ ಮುಖ ತೊಳಿತಾ ಇದ್ಲು. ಮುಖ ತೊಳೆದಾದ್ಮೇಲೆ ಕನ್ನಡಿ ನೋಡಿದಾಗ ಅವಳಿಗೊಂದು ಭೂತ ಕಾಣಿಸ್ತು. ಅವಳು ಕಿರ್ಚಾಡಿದ್ಲು. ಕನ್ನಡಿಯಲ್ಲಿ ಭೂತ ಭಯಂಕರವಾಗಿ ನಿಂತಿತ್ತು. ಆ ಭೂತ ತನ್ನ ಬಾಯಿಯಿಂದ ಕಪ್ಪಾದ ದ್ರವ ಪದಾರ್ಥವನ್ನ ಬಬ್ಲಿ ಮುಖಕ್ಕೆ ಉಗುಳಿದ್ಲು. ಬಬ್ಲಿಯ ಕಿರ್ಚಾಟ ಕೇಳಿದ ಅವಳ ಅಮ್ಮ ಬಾತ್ರೂಮ್ ಹತ್ರ ಓಡ್ಕೊಂಡ್ ಬಂದ್ಲು. ಬಬ್ಲಿ ತನ್ನ ಮುಖ ಮುಚ್ಕೊಂಡು ಅಳ್ತಾ ಇದ್ಲು. ಏನಾಯ್ತು ಮಗಳೆ, ಇದ್ಯಾರ್ ಮಾಡಿದ್ರು? ಅಮ್ಮ, ಒಂದ್ ಭೂತ ನನ್ ಹಿಂದೆ ಬಿದ್ದಿದೆ, ನಾನದನ್ನ ಸ್ಕೂಲಲ್ಲೂ ನೋಡಿದ್ದೆ. ಬಬ್ಲಿ ತನ್ನ ಮುಖಕ್ಕೆ ಸೋಪ್ ಹಾಕಿ ಮತ್ತೆ ಮತ್ತೆ ಉಜ್ಜಿದ್ಲು. ಆದ್ರೆ ಅವಳ ಮುಖಕ್ಕೆ ಅಂಟ್ಕೊಂಡಿರೋ ಕಪ್ಪಾದ ದ್ರವ ಹೋಗ್ಲೇ ಇಲ್ಲ. ಇದೇನಾಗ್ತಿದೆ ಅಮ್ಮ ನನ್ಗೆ? ಭಯಪಡ್ಬೇಡ ಮಗಳೆ, ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ. ಸಾಯಂಕಾಲ ಅಪ್ಪ ಬರ್ತಾರೆ, ಅವ್ರ ಹತ್ರ ಮಾತಾಡೋಣ. ನಿನ್ ತಂದೆಯ ಒಬ್ರು ಗೆಳೆಯರು ಈ ಭೂತ ಪ್ರೇತಗಳನ್ನ ಓಡಿಸ್ತಾರೆ. ಬಬ್ಲಿ ಹೋಗಿ ಅವಳ ರೂಮಲ್ಲಿ ಮಲ್ಕೊಂಡ್ಲು. ಅವಳು ಬರೋಬ್ಬರಿ 12 ಗಂಟೆ ಮಲ್ಕೊಂಡಿದ್ಲು. ಅವಳು ಕಣ್ ತೆರೆದಾಗ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಬಬ್ಲಿ ಎದ್ದು ಅವಳ ಅಪ್ಪ ಅಮ್ಮನ್ ರೂಮ್ಗೆ ಹೋದ್ಲು. ಅಪ್ಪನ್ ಪಕ್ಕದಲ್ಲಿ ಒಂದು ಭೂತ ಮಲಗಿರೋದನ್ನ ಅವಳು ನೋಡಿದ್ಲು. ಭೂತ ಕಣ್ ತೆರೆದು ಬಬ್ಲಿ ಕಡೆಗ್ ನೋಡಿ ನಕ್ಳು. ಬಬ್ಲಿ ಭೂತದ ಮೇಲೆ ಕೂತು ಅದ್ರ ಕತ್ತನ್ನ ಹಿಸ್ಕಕ್ಕೆ ಶುರು ಮಾಡಿದ್ಲು. ಬಬ್ಲಿ ತಂದೆ ಕಣ್ ತೆರೆದು ನೋಡಿದಾಗ ಬಬ್ಲಿ ತನ್ನ ತಾಯಿಯ ಕತ್ತನ್ನ ಹಿಸಕ್ತಾ ಇದ್ಲು. ಬಬ್ಲಿ ತಂದೆ ಬಬ್ಲಿಯನ್ನ ಎಳೆದು ಬೆಡ್ಡಿನ ಕೆಳಗಡೆ ಕರ್ಕೊಂಡ್ ಬಂದ್ರು. ಬಬ್ಲಿ, ನಿನ್ಗೆ ತಲೆ ಕೆಟ್ಟಿದ್ಯಾ? ಯಾಕ್ ನಿಮ್ ಅಮ್ಮನ್ ಕುತ್ತಿಗೆನ ಹಿಸಕ್ತಿದ್ಯಾ? ಇವಳು ನನ್ನ ಅಮ್ಮ ಅಲ್ಲ, ಭೂತ. ಬಬ್ಲಿಗೆ ತನ್ನ ತಾಯಿಯ ಬದಲು ಭೂತ ಕಾಣಿಸ್ತಾ ಇದ್ಲು. ಶಬ್ದ ಕೇಳಿ ಮೇಲ್ಗಡೆ ಇದ್ದ ಅಣ್ಣ ಅತ್ತಿಗೆ ಕೆಳಗಡೆ ಬಂದ್ರು. ಏನಾಯ್ತು ಆಂಟಿ, ನಿಮ್ ಕತ್ತಲ್ಲಿ ಏನಿದು ಗುರ್ತು? ಬಬ್ಲಿಯ ಅಮ್ಮ ಬಬ್ಲಿಗಾಗ್ತಿರೋ ತೊಂದರೆಗಳನ್ನ ಅತ್ತಿಗೆಗೆ ಹೇಳಿದ್ಲು. ಆಂಟಿ, ನನ್ ಜೊತೆ ಸ್ವಲ್ಪ ಬನ್ನಿ ನೀವು. ಅತ್ತಿಗೆ ಬಬ್ಲಿಯ ಅಮ್ಮನನ್ನ ಒಬ್ಳನೆ ಆಚೆ ಕರ್ಕೊಂಡು ಹೋಗಿ ಮಾತಾಡ್ಸಿದ್ಲು. ಆಂಟಿ, ನಂಗನ್ಸ್ತಾ ಇದೆ ಬಬ್ಲಿಗೆ ಹುಚ್ಚಿಡಿವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ನನಗ್ ಗೊತ್ತಿರೋ ಒಂದು ಹಾಸ್ಪಿಟಲ್ ಇದೆ, ಅವಳನ್ನ ನಾವಲ್ಲಿಗೆ ಕರ್ಕೊಂಡು ಹೋಗೋಣ. ಬಬ್ಲಿಯ ಹುಚ್ಚಾಟ ಜಾಸ್ತಿ ಆಯ್ತು. ಅವಳು ಸಿಕ್ ಸಿಕ್ಕಾಗೆ ವರ್ತಿಸ್ತಾ ಇದ್ಲು. ಕೈಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಹಾಳ್ ಮಾಡ್ತಾ ಇದ್ಲು. ಅಷ್ಟೇ ಅಲ್ದೆ ಅಪ್ಪ ಅಮ್ಮನ ಮೇಲೆ ಹಲ್ಲೆ ಕೂಡ ಮಾಡ್ತಾ ಇದ್ಲು. ಬಬ್ಲಿಯ ಅಪ್ಪ ಅಮ್ಮ ಅತ್ತಿಗೆ ಹೇಳಿರೋ ಹಾಸ್ಪಿಟಲ್ಗೆ ಹೋಗಿ ಬಬ್ಲಿಯ ವಿಷಯ ಮಾತಾಡಿ ಬಂದ್ರು. ಹಾಗೆ ಬಬ್ಲಿಯನ್ನ ಅಲ್ಲಿಗ್ ಕರ್ಕೊಂಡು ಹೋಗಕ್ಕೆ ತಯಾರಿ ನಡೆಸಿದ್ರು. ಆದ್ರೆ ಬಬ್ಲಿಯನ್ನ ಅಲ್ಲಿಗ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಬಬ್ಲಿಯ ಅಪ್ಪನ ಗೆಳೆಯ ರಜತ್ ಗುಪ್ತಾ ಬಬ್ಲಿಯ ಮನೆಗೆ ಬಂದ್ರು. ಅವರು ಬಬ್ಲಿಯ ಕುಟುಂಬ ತುಂಬಾ ಬೇಜಾರಲ್ಲಿರೋದನ್ನ ನೋಡಿ ಬೇಜಾರಿಗೆ ಏನ್ ಕಾರಣ ಅಂತ ಕೇಳಿದ್ರು. ಬಬ್ಲಿಯ ಅಪ್ಪ ರಜತ್ ಗುಪ್ತಾ ಅವ್ರಿಗೆ ಬಬ್ಲಿಯ ಎಲ್ಲಾ ವಿಷಯಗಳನ್ನ ಹೇಳಿದ್ರು. ನಿನ್ ಮಗಳನ್ನ ನನ್ ಮುಂದೆ ಕರ್ಕೊಂಬಾ,
ರಜತ್ ಗುಪ್ತಾ ಬಬ್ಲಿ ಜೊತೆ ತುಂಬಾ ಗಂಟೆ ಮಾತುಕತೆ ನಡೆಸಿದ್ರು. ಆಮೇಲೆ ಬಬ್ಲಿಯ ಅಪ್ಪ ಅಮ್ಮನ ಜೊತೆ ಮಾತಾಡ್ಸಿದ್ರು. ನಮ್ ಮಗಳು ಹುಚ್ಚಿ ಅಲ್ಲ, ಅವಳಿಗೆ ಪ್ರತಿ ಜಾಗದಲ್ಲೂ ಒಂದು ಭಯಂಕರವಾದ ದೆವ್ವದಂತ ಕೆಟ್ಟ ರೂಪ ಕಾಣಿಸ್ತಾ ಇದೆ. ನನಗಿದು ಬ್ಲ್ಯಾಕ್ ಮ್ಯಾಜಿಕ್ ಅಂತಾನೆ ಅನ್ನಿಸ್ತಿದೆ. ರಜತ್ ಬಬ್ಲಿಗೆ ಒಂದು ಹಸಿರು ಏಲಕ್ಕಿ ಕೊಟ್ಟು ಹೇಳಿದ್ರು, ಈ ಏಲಕ್ಕಿಯನ್ನ ನೀನ್ ಸ್ವಲ್ಪ ಹೊತ್ತು ಬಾಯಲ್ಲಿಟ್ಕೊ. 2 ನಿಮಿಷದ ನಂತರ ತನ್ನ ಬಾಯಿಯಿಂದ ಆ ಏಲಕ್ಕಿಯನ್ನು ಹೊರಗ್ತೆಗ್ದಾಗ ಆ ಏಲಕ್ಕಿ ಫುಲ್ ಕಪ್ಪಾಗೋಗಿತ್ತು. ನನ್ಗೀಗ ಕನ್ಫರ್ಮ್ ಆಗಿದೆ ಇದು ಯಾವ್ದೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ಬಬ್ಲಿ ಮಗಳೆ, ಕೆಲವು ದಿನಗಳ ಹಿಂದೆ ಯಾರಾದ್ರೂ ನಿನಗೆ ಸ್ಪೆಷಲ್ ಆಗಿ ಏನಾದ್ರೂ ತಿನ್ನಕ್ ಕೊಟ್ರ ನೀನ್ ಈ ಹಿಂದೆ ತಿಂದೇ ಇರೋಂತದ್ದು? ಇಲ್ಲ ಅಂಕಲ್, ನನಗೆ ಹೊರಗಡೆ ತಿನ್ನೋ ಅಭ್ಯಾಸನೇ ಇಲ್ಲ. ಶಾಲೆಗೆ ಕೂಡ ಲಂಚ್ ನಾನ್ ಮನೆಯಿಂದಾನೇ ತಗೊಂಡೋಗ್ತೀನಿ. ನೆನ್ಪ್ ಮಾಡ್ಕೊಳ್ಳೋದಕ್ ಪ್ರಯತ್ನ ಮಾಡು, ಖಂಡಿತವಾಗ್ಲೂ ನೀನು ಅಂತದ್ ಏನಾದ್ರೂ ತಿಂದೇ ತಿಂದಿರ್ತೀಯ. ಯಾವ್ದಾದ್ರೂ ಕಪ್ಪಗಿರೋದು? ಹಾ, ನೆನ್ಪಾಯ್ತು. ನಮ್ ಮನೆಯ ಮೇಲ್ಗಡೆ ಒಬ್ರು ಅತ್ತಿಗೆ ಇದ್ದಾರೆ. ಒಂದ್ಸಲ ಅವ್ರು ನನ್ಗೆ ಕಪ್ಪು ಕಾಳಿನ ಪಾಯಸ ಮಾಡ್ಕೊಟ್ಟಿದ್ರು. ಆದ್ರೆ ಅವ್ರು ನನ್ಗೆ ಯಾಕೆ ಹಾಗೆ ಮಾಡ್ತಾರೆ? ಅವರು 7 ವರ್ಷದಿಂದ ಇಲ್ಲೇ ವಾಸಿಸ್ತಾ ಇದ್ದಾರೆ. ರಜತ್ ಅತ್ತಿಗೆಯ ಕೋಣೆಯನ್ನ ಹುಡುಕಕ್ ಶುರು ಮಾಡಿದಾಗ ಅವಳು ಕೋಪದಲ್ಲಿ ಕುದಿಯಕ್ ಶುರು ಮಾಡಿದ್ಲು. ನನ್ನ ಕೋಣೆಯನ್ನ ಹುಡುಕೋಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಇಲ್ಲಿಂದ ಹೊರಟೋಗಿ. ಈ ಹುಡುಗಿಗೆ ಹುಚ್ಚಿಡ್ದಿದೆ. ಇವಳನ್ನ ಹುಚ್ಚಾಸ್ಪತ್ರೆಯಲ್ಲೇ ಸರಿ ಮಾಡ್ಬೇಕು ಅಷ್ಟೇ. ನಾನ್ ಹೋಗ್ತೀನಿ. ನೀವೇನಾದ್ರೂ ತಪ್ಪ್ ಮಾಡಿಲ್ಲ ಅಂದ್ರೆ ನೀವ್ ಯಾಕೆ ಎದುರ್ಕೋತಿದ್ದೀರಾ? ರಜತ್ ಅತ್ತಿಗೆ ಎಲ್ಲಾ ಕೋಣೆಯನ್ನು ಸರ್ಚ್ ಮಾಡ್ದ. ಅವನಿಗೆ ಅವಳ ಬೆಡ್ ಕೆಳಗಡೆ ಒಂದು ಬಾಟಲ್ ಸಿಕ್ತು. ಆ ಬಾಟಲ್ ಒಳಗಡೆ ಕಪ್ಪಾದ ದ್ರವ ಇತ್ತು. ನಾನ್ ಪೊಲೀಸ್ನ ಕರೀಲ, ಅವಾಗ ನೀವು ನಿಜಾನ ಬಾಯ್ ಬಿಡ್ತೀರಾ? ಹೀಗೆ ರಜತ್ ಅತ್ತಿಗೆಯನ್ನ ಹೆದರಿಸಿದಾಗ ಅತ್ತಿಗೆ ಎಲ್ಲಾ ವಿಷಯ ಹೇಳಿದ್ಲು. ಅಂಕಲ್ ಆಂಟಿಗೆ ಗಂಡು ಮಕ್ಕಳಿಲ್ಲ. ನಾನು ಮತ್ತು ನನ್ ಗಂಡ ಅನ್ಕೊಂಡ್ವಿ, ಈ ಹುಡುಗಿಗೆ ಏನಾದ್ರೂ ಹುಚ್ಚ ಹಿಡಿಯೋ ತರ ಮಾಡಿದ್ರೆ ಇವರನ್ನ ಯಾರೂ ಕಾಪಾಡಕ್ ಸಾಧ್ಯ ಇಲ್ಲ. ಆಮೇಲೆ ಈ ಮನೆ ನಮ್ದೇ ಆಗತ್ತೆ ಅಂತ. ರೂಪಾ, ನಾವು ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವಿ, ಆದ್ರೆ ನೀನ್ ನಮ್ ಮಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವಳಿಗೆ ಹುಚ್ಚ ಹಿಡಿಯೋ ತರ ಮಾಡ್ತಿದ್ದೀಯಾ? ನನಗ್ ಗೊತ್ತಿರ್ಲಿಲ್ಲ ಮನುಷ್ಯರು ಆಸ್ತಿಗೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ. ನಮ್ ಮನೆಯಿಂದ ಹೊರಟು ಹೋಗು, ಇಲ್ಲಾಂದ್ರೆ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಅಣ್ಣ ಮತ್ತು ಅತ್ತಿಗೆ ಹೆದರಿ ಪರ್ಮನೆಂಟ್ ಆಗಿ ಆ ಊರಿಂದ ಹೊರಟು ಹೋದ್ರು. ರಜತ್ನ ಉಪಚಾರದಿಂದಾಗಿ ಬಬ್ಲಿ ಮತ್ತೆ ಹುಷಾರಾದ್ಲು. ಅಮಾವಾಸ್ಯೆಯ ಕಗ್ಗತ್ತಲು ಎಲ್ಲೆಡೆ ತುಂಬಿತ್ತು. ಹೇಮಾ ಎಂಬ 1 ವರ್ಷದ ಮಗುವಿತ್ತು.